ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಮುದ್ದುಲವಿ ಚಾನಲ್. ನಾವು ಇವತ್ತು ವಿಶೇಷವಾದಂತಹ ಒಂದು ದಾಲ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದು ಹೋಟೆಲ್ ಸ್ಟೈಲಲ್ಲಿ ಮತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ರೀತಿ ಟೇಸ್ಟಿಯಾಗಿರುತ್ತೋ ಅದೇ ರೀತಿ ಇರುತ್ತೆ. ಅದಕ್ಕೆ ಬೇಕಾಗಿರೋದು 1 ಕಪ್ ತೊಗರಿಬೇಳೆ, ಅದೇ ಕಪ್ಪಲ್ಲಿ 1/2 ಕಪ್ ಹೆಸರುಬೇಳೆ ಹಾಕಬೇಕು. ಈ ಹೆಸರುಬೇಳೆ ಹಾಕೋದ್ರಿಂದ ದಾಲು ಗ್ರೇವಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಈ ಎರಡೂ ಬೇಳೆನ 2 ಟೈಮ್ಸ್ ವಾಶ್ ಮಾಡಿ ಅದನ್ನು ನಾವು 15-20 ನಿಮಿಷ ನೆನೆಸಿಡಬೇಕು. ಅದನ್ನು ನೆನೆಯೋಕೆ ಬಿಟ್ಟ ಟೈಮಲ್ಲಿ ನಾವು ಅದಕ್ಕೆ ಬೇಕಾಗಿರುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ನಾವು ಜೋಡಿಸ್ಕೋಬೋದು. ಬೇಳೆ ಈ ರೀತಿ ನೆನೆಸೋದ್ರಿಂದ ಅದು ತುಂಬ ಬೇಗ ಬೇಯುತ್ತೆ ಕೂಡ, ಮತ್ತು ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಬೇಳೆ ಯಾವ ರೀತಿ ನೆಂದಿದೆ ಅಂತ ನೋಡೋಣ. ನೋಡಿ, ಈಗ ನಾವು 15-20 ನಿಮಿಷ ನೆನೆಸಿದ್ದೀವಿ. ಅದು ತುಂಬ ಚೆನ್ನಾಗಿ ನೆಂದಿದೆ ಮತ್ತು ಬೇಳೆ ಕೂಡ ತುಂಬ ಚೆನ್ನಾಗಿ ಹರಳ್ಕೊಂಡಿದೆ. ಈ ಬೇಳೆನ ನಾವು ಒಂದು ಕುಕ್ಕರ್ಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ, ನೀರು ಸ್ವಲ್ಪ ಕಡಿಮೆನೇ ಹಾಕಿ, ಯಾಕಂದರೆ ನೀರು ಹೊರಗೆ ಬರೋ ಚಾನ್ಸ್ ಇರುತ್ತೆ. ಅದಕ್ಕೀಗ ಸ್ವಲ್ಪ ಉಪ್ಪು ಮತ್ತು ಚಿಟಿಕಿ ಅರಿಶಿಣ ಮತ್ತು ಒಂದು ಏಲಕ್ಕಿ ಕಾಯಿ, 2 ಲವಂಗ ಮತ್ತು 1 ಪಲಾವೆಲೆ. ನನ್ನ ಹತ್ರ ಚಿಕ್ಕದಿರೋದ್ರಿಂದ ನಾನು 2 ಪಲಾವೆಲೆ ಹಾಕಿದ್ದೀನಿ. ಈ ಹಾಕ್ಬಿಟ್ಟು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೀಗ ಸ್ವಲ್ಪ ತುಪ್ಪ ಹಾಕಿ ಒಂದು ಸ್ವಲ್ಪ ತುಪ್ಪನ ಲಿಡ್ಡಿಗೆ ಅಪ್ಲೈ ಮಾಡಿ, ಯಾಕಂದರೆ ನೀರು ಹೊರಗೆ ಬರೋ ಚಾನ್ಸ್ ಇರೋದಿಲ್ಲ. ಇದನ್ನು ಇವಾಗ ಲಿಡ್ ಕ್ಲೋಸ್ ಮಾಡಿ 2 ವಿಷಲನ್ನು ನಾವು ಕೂಗಿಸ್ಕೋಬೇಕು. ಬನ್ನಿ, ಈಗ 2 ವಿಷಲ್ ಆಗಿದೆ, ನೋಡೋಣ ಯಾವ ರೀತಿ ಬೆಂದಿದೆ ಅಂತ. ಹೆಸರುಬೇಳೆ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಿ ಬೆಂದಿದೆ, ತೊಗರಿಬೇಳೆ ಕೂಡ ತುಂಬ ಸ್ಮೂತಾಗಿದೆ. ಇದಕ್ಕೀಗ ನಾವು ಒಂದು ಫ್ರೈ ರೆಡಿ ಮಾಡ್ಕೋಬೇಕು. ಅದಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ 2 ಸ್ಪೂನು ತುಪ್ಪ ಮತ್ತು 1 ಸ್ಪೂನ್ ಎಣ್ಣೆ ಹಾಕಿ, ಮತ್ತು ಅದಕ್ಕೀಗ 1/2 ಟೇಬಲ್ಸ್ಪೂನ್ ಜೀರಿಗೆ ಹಾಕಿ, ಮತ್ತು 2 ಈರುಳ್ಳಿನ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೆ, ಆ ಈರುಳ್ಳಿ ಹಾಕಿ, ಈ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾನು 2 ಇಂಚು ಹಸಿ ಶುಂಠಿನ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಿದ್ದೀನಿ. ಮತ್ತು ಒಂದು 10-12 ಹೆಸರು ಬೆಳ್ಳುಳ್ಳಿನ ತುಂಬ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ತುಂಬ ಚೆನ್ನಾಗಿ ಮಾಗಿಸಿ, ಈಗ ಇದಕ್ಕೆ ನಾನು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ನಲ್ಲ ಅದೇ ಈಗ ಹೇಳ್ತೀನಿ ನೋಡಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಬೀಜ, 1 ಟೇಬಲ್ಸ್ಪೂನ್ ಕೊತ್ತಂಬರಿ ಬೀಜನ ನಾವು ಸಣ್ಣ ಜಾರಲ್ಲಿ ಹಾಕ್ಬಿಟ್ಟು ಅದನ್ನು ತರಿತರಿಯಾಗಿ ರುಬ್ಬಿಟ್ಕೋಬೇಕು. ಆ ಪೌಡ್ರನ್ನ ನಾವು ಇದಕ್ಕೆ ಸ್ವಲ್ಪ ಹಾಕಬೇಕು. ಇದು ಈಗ ತುಂಬ ಟೇಸ್ಟ್ ಕೊಡುತ್ತೆ, ಈ ದಾಲ್ಗೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ದಾಲ್ ಇರುತ್ತೆ. ಇದಕ್ಕೆ ಇವಾಗ 1 ಅಥವಾ 2 ಒಣಮೆಣಸಿನ್ಕಾಯಿನ ಹಾಕಿ, ಈ ಒಣಮೆಣಸಿನ್ಕಾಯಿ ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ಹಚ್ಚಕಾರದ ಪುಡಿ ಹಾಕಬೇಕು, 1/2 ಟೇಬಲ್ಸ್ಪೂನ್ ಹಾಕಿ ಖಾರಕ್ಕೆ ತಕ್ಕಂಗೆ. ಮತ್ತು ಇದೇ ಟೈಮಲ್ಲಿ ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋ 2 ಟೊಮೆಟೊನ ಹಾಕಿ, ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿ ಬೆಂದ ಮೇಲೆ ಅದಕ್ಕೆ 1/2 ಟೇಬಲ್ಸ್ಪೂನು ಧನಿಯಾ ಪೌಡ್ರು ಮತ್ತು ಸ್ವಲ್ಪ ಚಿಟಿಕಿ ಅರಿಶಿಣ, ಸ್ವಲ್ಪ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಹಿಂಗನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಫ್ರೈ ಆಗ್ತಿದ್ದಂಗೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಸಾಲೆ ತುಂಬ ಚೆನ್ನಾಗಿ ಬೇಯುತ್ತೆ. ಮಸಾಲೆ ಬೆಂದ ನಂತರ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿದ್ದಂತಹ ಬೇಳೆನ ಹಾಕಬೇಕು. ಬೇಳೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಿಕ್ಸ್ ಮಾಡಿದ ಮೇಲೆ ಈ ಬೇಳೆಗೆ ನಾವು ಮೇಲೆ ಒಂದು ಒಗ್ಗರಣೆ ಕೊಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ, ಮತ್ತು ಕಲ್ಲರಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ತುಂಬ ಟೇಸ್ಟಿಯಾಗಿರುತ್ತೆ. ಆ ಒಗ್ಗರಣೆಗೆ ನಾವು 2 ಟೇಬಲ್ಸ್ಪೂನ್ ತುಪ್ಪನ ಹಾಕಿ, ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಈ ಒಗ್ಗರಣೆನ ಆ ದಾಲ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ತುಂಬ ಟೇಸ್ಟಿಯಾದಂತಹ ದಾಲ್ ರೆಡಿಯಾಗಿದೆ. ಇದನ್ನು ಚಪಾತಿ, ಪೂರಿ ಮತ್ತು ರೊಟ್ಟಿಗೆಲ್ಲ ತಿನ್ಬೋದು. ಇದು ನಾವು ಸ್ವಲ್ಪ ಅನ್ನಕ್ಕೆ ಬೇಕು ಅಂತಂದರೆ ಇದಕ್ಕೆ ಬಿಸಿನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು, ಈ ಕನ್ಸಿಸ್ಟೆನ್ಸಿ ಬರುತ್ತೆ ಆಗ. ನೋಡಿ ಫ್ರೆಂಡ್ಸ್, ಇದು ಅನ್ನಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್